नमस्कार ಸ್ನೇಹಿತರೆ ಪುಷ್ಪಣ್ ಫ್ಯಾಮಿಲಿಗೆ ಸ್ವಾಗತ ಈಗ ಅವರೇಕಾಯಿ ಸೀಸನ್ ಅಲ್ವಾ ಎಲ್ಲಿ ನೋಡ್ರು ಅವರೇಕಾಯಿ ಸಿಗ್ತಾ ಇದೆ ನಾನು ಕೂಡ ಅವರೇಕಾಯಿ ತಗೊಂಡು ಬಂದಿದ್ದೀನಿ ಬಿಡಿಸಿ ಇಟ್ಟಿದ್ದೀನಿ ಅವರೇಕಾಯಿ ಹುಳಿ ಮಾಡೋಣ ಅನ್ಕೊಂಡಿದ್ದೀನಿ ಹಾಗೆ ಮಾಡೋದು ಹೇಗೆ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಯಾವಾಗಲೂ ಅವರೇಕಾಯಿ ಸಿಕ್ಕೋದಿಲ್ಲ ಮತ್ತೆ ಈಗ ಒಲದ ಅವರೇಕಾಯಿ ಸಿಗುತ್ತೆ ಅಲ್ವಾ ಸೊಗಡೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬೇರೆ ಟೈಮ್ ಅಲ್ಲಿ ಸಿಗುತ್ತೆ ಅದು ತೋಟದ ಅವರೇಕಾಯಿ ಅದು ಸ್ಮೆಲ್ ಕೂಡ ಇರಲ್ಲ ಅದರಲ್ಲಿ ಸಾಂಬಾರು ಮಾಡಿದ್ರೂ ಕೂಡ ಅಷ್ಟೇ ಚೆನ್ನಾಗಿರಲ್ಲ ಆದ್ರೆ ಈಗ ಸೀಸನ್ ಆಗಿರೋದ್ರಿಂದ ಅವರೇಕಾಯಿ ಯಥೇಚ್ಛವಾಗಿ ಸಿಗುತ್ತೆ ಅವರೇಕಾಯಿಯಲ್ಲಿ ಎಷ್ಟೊಂದು ತರ ಸಾಂಬಾರ್ ಮಾಡಬಹುದಲ್ವಾ ಅದರಲ್ಲಿ ಇವತ್ತು ನಾನು ಅವರೇಕಾಯಿ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ಸಾಂಬಾರನ್ನ ಮಾಡ್ಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗಾದ್ರೆ ಬನ್ನಿ ಈಗ ಅವರೇಕಾಯಿ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅವರೇಕಾಯಿ ಹುಳಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೆಡಿಯೆಂಟ್ಸ್ 1 ಕೆಜಿ ಅವರೇಕಾಯಿ ತಗೊಂಡು ಸುಲಿದುಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ 4 ಟೊಮೆಟೊ ಅನ್ನು ತಗೊಂಡಿದ್ದೀನಿ 2 ದೊಡ್ಡ ಟೊಮೆಟೊ 2 ಚಿಕ್ಕ ಟೊಮೆಟೊ ತಗೊಂಡಿದ್ದೀನಿ 4 ಬದನೆಕಾಯಿನ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಲ್ಲ ಅಂದ್ರೆ ಕಪ್ಪು ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ 3 ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1 ಈರುಳ್ಳಿನ ಹಾಗೆ ತಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ ನೋಡಿ ಇಷ್ಟು ನಿಮ್ಮನೆ ಸಾಂಬಾರ್ಗೆ ಎಷ್ಟು ಹುಣಸೆಹಣ್ಣು ಬೇಕೋ ಅಷ್ಟನ್ನ ನೀವು ತಗೊಳ್ಳಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1/2 ಸ್ಪೂನ್ ಧನಿಯ ಪುಡಿ ತಗೊಂಡಿದ್ದೀನಿ ಒಂದು 3 ಸ್ಪೂನ್ ಸಾಂಬಾರ್ ಪುಡಿ ತಗೊಂಡಿದ್ದೀನಿ ನಿಮ್ಮನೆ ಖಾರ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪುಡಿನ ನೀವು ತಗೊಳ್ಳಬಹುದು ಹಾಗೆ ಒಂದು ಸ್ವಲ್ಪ ಒಂದು ಇಷ್ಟಕ್ಕೆ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ಆಗಷ್ಟು ಉಪ್ಪು ತಗೊಂಡಿದ್ದೀನಿ ಇದು ಒಗ್ಗರಣೆಗೆ ಅಂದ್ಬಿಟ್ಟು ಬೇರೆ ತಟ್ಟೆಯಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು 2 ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ಹಾಗೆ 1 ಸ್ಪೂನ್ ಸಾಸಿವೆ ತಗೊಂಡಿದ್ದೀನಿ ಒಂದು 4 ಕೆಸಲು ಬೆಳ್ಳುಳ್ಳಿ ಒಂದು 3 ಒಣಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ ಇಷ್ಟು ಅವರೇಕಾಳು ಹುಳಿ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೆಡಿಯೆಂಟ್ಸ್ ಈಗ ಫಸ್ಟ್ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಈಗ ಅವರೇಕಾಳನ್ನೆಲ್ಲ ಹಾಕೊಳ್ಳೋಣ ಹಾಗೆ 2 ಟೊಮೆಟೋನ ಹಾಗೆ ಹಾಕ್ತಾ ಇದ್ದೀನಿ ಇನ್ನೆರಡು ಟೊಮೆಟೋನ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಪೀಸ್ ಮಾಡಿ ಹಾಕೊಳ್ತೀನಿ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿದ್ನಲ್ಲ ಆಲೂಗಡ್ಡೆನ ಕೂಡ ಹಾಕೊಳ್ತೀನಿ ಹಾಗೆ ಬದನೆಕಾಯಿ ಕೂಡ ಸೇರಿಸ್ಕೊಂತೀನಿ ಇವೆಲ್ಲ ಹಾಕೊಂಡ ಆದ್ಮೇಲೆ ಈ ಕಾಳು ತರಕಾರಿ ಎಲ್ಲ ಮುಳುಗೋಷ್ಟು ನೀರು ಹಾಕೊಳ್ಳಬೇಕು ನೋಡಿ ಇಷ್ಟ ಹಾಕಿದ್ದೀನಿ ಸಾಕು ಈಗ ನೀರು ಹಾಕೊಂಡಿದ್ದ ಆದ್ಮೇಲೆ ರುಚಿಗೆ ಆಗಷ್ಟು ಉಪ್ಪನ್ನ ಸೇರಿಸ್ಕೊಂತಾ ಇದೀನಿ ನಾನು ಇಲ್ಲಿ 1 ಸ್ಪೂನ್ ಹಾಕ್ತಾ ಇದೀನಿ ಆಮೇಲೆ ಬೇಯಲಿ ಆಮೇಲೆ ನೋಡ್ಬಿಡಬೇಕಾದ್ರೆ ಇನ್ನ ಸ್ವಲ್ಪ ಹಾಕೊಳ್ಳಬಹುದು ಇದೆಲ್ಲ ಹಾಕೊಂಡ ಆದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದ ಸರಿ ಕುಕ್ಕಿಸ್ಕೊಂಡ್ರೆ ಸಾಕು ಯಾಕಂದ್ರೆ ಹಸಿ ಅವರೇಕಾಯಿ ಅಲ್ವಾ ಹಾಗೆ ತರಕಾರಿ ಎಲ್ಲ ಬೇಗ ಬೆಂದ್ಬಿಡುತ್ತೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದ ಸರಿ ಕೂಗಿಸ್ಕೊಳ್ಳೋಣ ಸರಿ ಕುಕ್ಕರ್ ಕೂಗಿದೆ ಸ್ಟೌ ನ ಆಫ್ ಮಾಡ್ತಾ ಇದೀನಿ ಕುಕ್ಕರ್ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಈರುಳ್ಳಿನ ಸುಟ್ಕೊಳ್ಳೋಣ ನಾವು ಈರುಳ್ಳಿ ತಗೊಂಡಿದ್ವಲ್ಲ ಅದನ್ನ ಈ ರೀತಿ ಚಾಕುನಲ್ಲಿ ಚುಚ್ಚಿಕೊಂಡ್ಬಿಟ್ಟು ಒಲೆಯಲ್ಲಿ ಸುಟ್ಕೊಳ್ಳಬೇಕು ಸ್ವಲ್ಪ ಊರಿನ ಸಿಮ್ನಲ್ಲಿ ಇಟ್ಕೊಂಡು ಈರುಳ್ಳಿನ ಸುಟ್ಕೊಳ್ಳೋಣ ಅಥವಾ ಈರುಳ್ಳಿನ ಈ ರೀತಿನೂ ಸುಟ್ಕೋಬಹುದು ಇಲ್ಲಾಂದ್ರೆ ಎಣ್ಣೆಯಲ್ಲಿ ಕೂಡ ಕಟ್ ಮಾಡಿ ಸುದುಸ್ಕೊಳ್ಳಬಹುದು बट रीति सुट्रे टेस्ट तुम चेन स्वल्प सुटको मुंचे हल्ली ओलेगलता तेले हाकड़ताक चना बेकोतुबा तेबिट रुबक्रे तुम चना बरता सांबार टेस्ट चना बंदी स्टव न आफ ಸ್ವಲ್ಪ ಈರುಳ್ಳಿ ಎಲ್ಲ ತಣ್ಣಗಾಗಲಿ ಆಮೇಲೆ ಮೇಲೆ ಇರೋ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಹಿಂದೆ ಮುಂದೆ ಎಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸಿಲಿ ಹಾಕೊಂಡು ರುಬ್ಕೊಳ್ಳಬೇಕು ಈಗ ಈರುಳ್ಳಿ ಎಲ್ಲ ಸ್ವಲ್ಪ ತಣ್ಣಗಾಗಿದೆ ಅದನ್ನ ಈಗ ತೆಗಿತಾ ಇದೀನಿ ನೋಡಿ ಸಿಪ್ಪೆ ಎಲ್ಲ ತೆಗೆದು ನೋಡಿ ಈ ರೀತಿ ಸಿಪ್ಪೆನೆಲ್ಲ ತೆಗೆದುಬಿಡಬೇಕು ಇದನ್ನ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಆಮೇಲೆ ರುಬ್ಕೊಳ್ಳೋದಕ್ಕೆ ಹಾಕೊಳ್ಳೋಣ ನೋಡಿ ಈಗ ಈರುಳ್ಳಿನ ತೊಳ್ಕೊಂಡು ಬಂದಿದ್ದೀನಿ ಅದನ್ನ ಕಟ್ ಮಾಡಿಬಿಟ್ಟು ಜಾರ್ಗೆ ಹಾಕೊಳ್ತಾ ಇದೀನಿ ಹಾಗೆ ರುಬ್ಬೋದಕ್ಕೆ ಉಳಿದಿರೋಂತ ಐಟಮ್ಸ್ ನ ಹಾಕೊಂತೀನಿ ತೆಂಗಿನಕಾಯಿ ಸಾಂಬಾರ್ ಪುಡಿ ಧನಿಯಾ ಪುಡಿ ಹುಣಸೆಹಣ್ಣು
ಇದೆಲ್ಲ ಹಾಕೊಂಡ ಆದ್ಮೇಲೆ ಕುಕ್ಕರ್ ಅಲ್ಲಿ ಪ್ರೆಷರ್ ಹೋಗಿದೆ ನೋಡಿ ಈಗ ಮುಚ್ಚಳ ತೆಗಿತಾ ಇದೀನಿ ಈಗ ಬೆಂದಿರಂತ ಟೊಮೆಟೋನ ಹಾಕೊಳ್ತಾ ಇದೀನಿ ಹಾಗೆ ಒಂದು ಎರಡು ಸೌಟ್ ಆಗಷ್ಟು ಅಂದ್ರೆ ಸಾರು ಎಷ್ಟು ಮಂದ ಬೇಕೋ ಅದಕ್ಕೆ ಅನುಗುಣವಾಗಿ ಕಾಳನ್ನ ಹಾಕೊಳ್ಳಬೇಕು ತುಂಬಾ ಮಂದ ಇದ್ರೂ ಸಾಂಬಾರ್ ಚೆನ್ನಾಗಿರಲ್ಲ ತುಂಬಾ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ ಮೀಡಿಯಂ ಆಗಿ ಇರಬೇಕು ಸಾಂಬಾರು ಅವಾಗಲೇ ಟೇಸ್ಟ್ ಚೆನ್ನಾಗಿರೋದು ನೋಡಿ ಒಂದಕ್ಕೂ ಕೂಕ್ಸಿರೋದು ಆಲೂಗಡ್ಡೆ ಕಾಳು ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ ಸ್ವಲ್ಪ ಏನಾದ್ರೂ ಮನೆಯಲ್ಲಿ ಜನ ಜಾಸ್ತಿ ಇದ್ದಾರೆ ಅಂದ್ರೆ ಸ್ವಲ್ಪ ಕಾಳನ್ನ ಜಾಸ್ತಿ ಹಾಕೊಂಡು ಇಟ್ಕೊಂಡ್ರೆ ಸಾಂಬಾರ್ ಕೂಡ ಜಾಸ್ತಿ ಆಗುತ್ತೆ ಈಗ ನಾನು ಇಷ್ಟು ಕಾಳು ಹಾಕೊಂಡಿದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಬಿಡ್ತೀನಿ ನೋಡಿ ಈಗ ಮಸಾಲೆನ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಮಸಾಲೆನ ಈಗ ಕುಕ್ಕರ್ಗೆ ಸೇರಿಸ್ಕೊಳ್ತೀನಿ ಈಗ ನೀರು ಹಾಕಿಬಿಟ್ಟು ಜಾರ್ನ ಕೂಡ ತೊಳ್ಕೊಂತೀನಿ ಮೊದಲೇ ನೀರು ಇರುತ್ತಲ್ಲ ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಬೇಕು ಮಸಾಲೆ ಎಲ್ಲ ಹಾಕೊಂಡು ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬಾ ಸುಲಭ ಈ ಸಾಂಬಾರ್ ಮಾಡೋದು ಅವರೆಕಾಯಿ ಸುಲಿದು ಇಟ್ಕೊಂಡ್ಬಿಟ್ರೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದ್ಸರಿ ಕುಕ್ಕರ್ ಅಲ್ಲಿ ಕೂಗಿಸ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಆಗೋಗುತ್ತೆ ಸಾಂಬಾರು ನೋಡಿ ನಾನು ಇಷ್ಟು ತೆಳ್ಳಗೆ ಸಾಂಬಾರ್ ಮಾಡ್ಕೊಂಡಿದ್ದೀನಿ ಇದು ಕುದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತರಕಾರಿ ಕಾಳು ಎಲ್ಲ ಬದನೆಕಾಯಿ ಎಲ್ಲ ಕರೆಕ್ಟ್ ಆಗಿ ಬೆಂದಿದೆ ತುಂಬಾ ನುಣ್ಣಗಾಗ್ಬಿಡುತ್ತೆ ಒಂದೊಂದ್ಸರಿ ನೋಡಿ ಕರೆಕ್ಟ್ ಆಗಿ ಬಂದಿದೆ ಬದನೆಕಾಯಿ ಎಲ್ಲ ಈಗ ಇದನ್ನ ಕಾಯಿಸ್ಕೊಂಡು ಬಿಡೋಣ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಸಾಂಬಾರ್ನ ಸಾಂಬಾರ್ ನೋಡಿ ಚೆನ್ನಾಗಿ ಕುದಿತಾ ಇದೆ ಹಾಗೆ ಸಾರು ಕೂಡ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಈಗ ಸ್ಟೌನ ಸಿಮ್ ಮಾಡ್ತೀನಿ ಕುದಿತಾ ಇರಲಿ ಸಾಂಬಾರು ಅಷ್ಟರಲ್ಲಿ ನಾವು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ಟೌನ ಹಚ್ಚಿಬಿಟ್ಟು ಒಂದು ಚಿಕ್ಕದೊಂದು ಬಾಣಲಿ ಇಡ್ತಾ ಇದ್ದೀನಿ ಬಾಣಲಿ ಸ್ವಲ್ಪ ಕಾಯಿಲಿ ಆಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಬಾಣಲಿ ಬಿಸಿಯಾಗಿದೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕೊಳ್ತೀನಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಹಾಕೊಳ್ತಾ ಇದ್ದೀನಿ ಒಣಮೆಣಸು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ ಇವೆಲ್ಲನೂ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಒಗ್ಗರಣೆ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಜಾಸ್ತಿ ಸೀಸಬಾರ್ದು ಈರುಳ್ಳಿ ಎಲ್ಲ ಈಗ ಒಗ್ಗರಣೆನ ಸಾಂಬಾರ್ ಸೇರಿಸ್ಕೊಂತೀನಿ ಈಗ ರುಚಿ ನೋಡ್ಬಿಟ್ಟು ಉಪ್ಪೇನಾದ್ರು ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಅವರೆಕಾಳು ಹುಳಿ ಸಾಂಬಾರು ರೆಡಿ ಆಯ್ತು
ಸ್ನೇಹಿತರೆ ನೋಡಿದ್ರಲ್ಲ ಅವರೆಕಾಳು ಹುಳಿ ಮಾಡೋದು ಎಷ್ಟು ಸುಲಭ ಅಂತ. ಮುದ್ದೆ ಜೊತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಅನ್ನ ಜೊತೆನೂ ಚೆನ್ನಾಗಿರುತ್ತೆ. ಸಾಂಬಾರ್ ಜಾಸ್ತಿ ಮಾಡಿಟ್ಕೊಳ್ಳಿ, ಒಂದ್ ದಿವಸ ತಿಂದು ಮಿಕ್ಕಿದ್ರೆ ವೇಸ್ಟ್ ಮಾಡ್ಬೇಡ್ರಿ, ಅದನ್ನು ಕೂಡ ನಾಳೆ ಬಿಸಿ ಮಾಡ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.